ದರ್ಶನ್ನವರಿಗೆ ಆಶೀರ್ವಾದ ಮಾಡಿದ್ರೆ ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಮ್ಮ ಕ್ಷೇತ್ರನೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿತ್ತು. ಅವರು ಯಾವತ್ತೂ ಕೂಡ ತಾರತಮ್ಯ ಮಾಡ್ತಿರ್ಲಿಲ್ಲ. ಅವರಿಗೆ ಇದ್ದಂತ ಸ್ಥಳೀಯ ಈ ಲೋಕಸಭಾ ಗ್ರ್ಯಾಂಡ್ಸ್ ಇತ್ತಲ್ಲ, ಸದಸ್ಯರ ಗ್ರ್ಯಾಂಡ್ಸ್ ಎಲ್ರಿಗೂ ಸಮಾನವಾಗಿ ಹಂಚಿಬಿಡೋರು. ನನ್ನ ಹತ್ರ ಬಂದು ಕೇಳ್ತಾ ಇದ್ರು, ಇಷ್ಟು ದುಡ್ಡು ಬಂದಿದೆ ಏನ್ ಮಾಡಲಿ ಸರ್ ಅಂತ. ನೋಡಪ್ಪ, ನೀನು ಒಂದು ಸ್ವಲ್ಪ ಡಿಸ್ಕ್ರಿಮಿನೇಷನ್ ಗ್ರ್ಯಾಂಡ್ ಸೀಟ್ ಗಂಡು ಇನ್ನು ಉಳಿದದ್ನೆಲ್ಲ ಎಲ್ರಿಗೂ ಕೊಟ್ಬಿಡು ಅಂತ ಹೇಳ್ತಿದ್ದೆ. ಅದೇ ರೀತಿ ಮಾಡೋರು. ಕಳೆದ ಸಾರಿ ಲೋಕಸಭೆಯಲ್ಲಿ ಅವರು ಸೋಲ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಬಹುಶಃ ಅವರು ಸೋತದ್ದು ದುರಾದೃಷ್ಟ. ಎಂಪಿ ಆಗಿರ್ತಿದ್ರು, ಒಂದೊಂದ್ಸಾರಿ ಕೆಲಸ ಮಾಡೋರಿಗೆ ಜನ ಕೈ ಹಿಡಿಯಲ್ಲ. ಕೆಲಸ ಮಾಡದಿದ್ದವರು ಕೈ ಹಿಡಿತಾರೆ ಜನ. ಅದಕ್ಕೆ ಈ ಸಾರಿ ಇವ್ರನ್ನ ಕೈ ಹಿಡಿಲೇಬೇಕು. ಹಿಡಿತೀರಿ ಅಲ್ವಾ? ಧ್ರುವನಾರಾಯಣ ಮೇಲೆ ನಿಮ್ಗೆ ಅಪಾರವಾದಂತ ಗೌರವ ಪ್ರೀತಿ ಎಲ್ಲ ಇತ್ತು. ಇಲ್ಲಿ ನಿಮ್ಮ ಪ್ರೀತಿ ಗೌರವ ಅವರ ಮೇಲೆ ಇದ್ದದ್ದು ಸಾರ್ಥಕ ಆಗಬೇಕು ಅನ್ನೋದಾದ್ರೆ ಅದನ್ನ ನೀವು ದರ್ಶನ್ ಅವರಿಗೆ ದಾರಿ ಹರಿಬೇಕು. ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅಧಿಕಾರಕ್ಕೆ ಬಂದಾಗ ನಂಜನಗೂಡು ಕ್ಷೇತ್ರಕ್ಕೆ ವಿಶೇಷವಾಗಿ ಗಮನ ಹರಿಸಿ ಎಲ್ಲ ಅವ್ರು ಕೇಳದಂತ ಎಲ್ಲ ಗ್ರ್ಯಾಂಡ್ಸ್ ಅನ್ನು ಕೂಡ ಕೊಡ್ತೀವಿ. ಕೇಶಮೂರ್ತಿ ಚುನಾವಣೆ ನಿಂತಾಗ ನಿಂತಾಗ ನಂಜನಗೂಡಿಗೆ ಬಹಳಷ್ಟು ದುಡ್ಡು ಕೊಟ್ಟಿದ್ದೆ ನಾನು, ವಿಶೇಷ ಅನುದಾನ ಕೊಟ್ಟಿದ್ದೆ ನಾನು. ಅದೇ ಇಲ್ಲಿವರೆಗೂ ಕೂಡ ಅವೇ ಪೂಜೆ ಮಾಡಿಕೊಂಡು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯವರು ಏನು ಮಾಡಲಿಲ್ಲ. ಬಿಜೆಪಿ ಎಂಎಲ್ಎನೂ ಏನು ಮಾಡಲಿಲ್ಲ. ಇದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು ನೀವು. ಧ್ರುವನಾರಾಯಣಗೂ ಈಗಿನ ಎಂಎಲ್ಎಗೂ ಕಂಪೇರ್ ಮಾಡೋ ಪ್ರಶ್ನೆನೇ ಇಲ್ಲ, ಸಾಧ್ಯನೇ ಇಲ್ಲ. ಸಾರ್ವಜನಿಕವಾಗಿ ಧ್ರುವನಾರಾಯಣ ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿದ್ದವರು. ಬಹಳ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾ ಇದ್ರು. ಬಹುಶಃ ಅವರಿಗೆ ರಾಜಕೀಯವೇ ಉಸಿರಾಗ್ಬಿಟ್ಟಿತ್ತು. ಮನೆಯಲ್ಲಿ ಎಷ್ಟೇ ತೊಂದರೆಗಳಿದ್ರೂ ಕೂಡ ಅವರ ಧರ್ಮಪತ್ನಿಗೆ ಹುಷಾರಿಲ್ಲ ಅಂತಂದ್ರು ಕೂಡ ಅದನ್ನ ತೋರಿಸ್ಕೊಳ್ದೇನೆ ದಿನಾ ಓಡಾಡೋರು. ಪಾಪ, ಈಗ ಅವ್ರ ಧರ್ಮಪತ್ನಿನೂ ಕೂಡ ಇಲ್ಲ, ಅವರು ನಿಧನರಾಗಿದ್ದಾರೆ. ಧ್ರುವನಾರಾಯಣ ಅವರು ನಿಧನ ಆದ್ಮೇಲೆ ಅವರು ಕೂಡ ನಿಧನರಾದರು. ಒಂದು ರೀತಿ
ದರ್ಶನ್ ಅವರು ಮತ್ತೆ ಅವರ ತಮ್ಮ ನಾನು ತಬ್ಲಿಗಳು ಅಂತ ಕರೆಯಲ್ಲ, ನಿಮ್ಮ ಮಕ್ಕಳು ಅಂತಕ್ಕಂಥ ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನೀವು ದರ್ಶನ್ ಅವರಿಗೆ ಕೊಡ್ತಕ್ಕಂಥ ಒಂದೊಂದು ಮತಗಳು ಕೂಡ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ತಿಳ್ಕೋಬೇಕು. ದರ್ಶನ್ ಗೆದ್ರೆ ಏ ನಾನೇ ಗೆದ್ದಂತೆ ಅಂತ ತಿಳ್ಕೋಬೇಕಾಗ್ತದೆ. ಈಗ ನಂಜನಗೂಡಿನಲ್ಲಿ ನಡೀತಾ ಇರತಕ್ಕಂಥದ್ದು ಜನಬಲ ವರ್ಸಸ್ ಹಣಬಲ. ಜನಬಲ ವರ್ಸಸ್ ಹಣಬಲ, ಜನಶಕ್ತಿಯ ಮುಂದೆ ಯಾವುದೇ ಹಣ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಗಮನದಲ್ಲಿಟ್ಕೋಬೇಕು. ನಾನು ಮಾಹಿತಿ ತಗೊಂಡಿದ್ದೀನಿ ನಂಜನಗೂಡಿನಿಂದ. ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ, ದರ್ಶನ್ ಈ ಕ್ಷೇತ್ರದಿಂದ ಗೆಲ್ಲೋದು ಅಷ್ಟೇ ಸತ್ಯ ಅಂತ ಕೇಳಿಕೊಳ್ಳುತ್ತೇನೆ. ಗೆಲ್ಲಬೇಕಾದದ್ದು ಅನಿವಾರ್ಯ. ಇವತ್ತು ಈ ಬಿಜೆಪಿ ಸರ್ಕಾರ ಕಳೆದ 4 ವರ್ಷದಿಂದ ಅಧಿಕಾರದಲ್ಲಿದೆ. ಈ 4 ವರ್ಷದಲ್ಲಿ ಬರೀ ಲೂಟಿ ಹೊಡೆಯದ್ ಬಿಟ್ರೆ ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಇದನ್ನ ಇಡೀ ದೇಶದಲ್ಲಿ 40% ಸರ್ಕಾರ ಅಂತ ಕರೀತಾರೆ. 40% ಕಮಿಷನ್ ಸರ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ 40% ಕಮಿಷನ್ ಸರ್ಕಾರ ಅಂತ ಕರೆದಿರಲಿಲ್ಲ ಯಾವಾಗಲೂ. ಮತ್ತೆ ಬಂದ್ರೆ 80% ಆಗ್ಬಿಡ್ತದೆ. ಬೆಲೆ ಏರಿಕೆ ಬೇರೆ ಗಗನ ಕೊಟ್ಟೋಗಿದೆ. ನಿರುದ್ಯೋಗ ಬೆಳೀತಾ ಇದೆ. ಗ್ಯಾಸ್ ಅಡಿಗೆ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ, 414 ರೂಪಾಯಿನಿಂದ 1200 ರೂಪಾಯಿ ಆಗ್ಬಿಟ್ಟದೆ ಈಗ. ನಾವು ಮಾಡಿದಂತ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಇವರು ಎಂಎಲ್ಎ ಯಾವತ್ತು ಒಂದಿನ ನಾನು ಅಸೆಂಬ್ಲಿಯಲ್ಲಿ ಮಾತಾಡೋದ್ ನೋಡಿಲ್ಲ ನಾನು. ಯಾವತ್ತು ಮಾತಾಡಲ್ಲ. ಅದಕ್ಕೆ ಇಂಥ ನಿಷ್ಕ್ರಿಯ ಎಂಎಲ್ಎಗೆ ಅಂತ್ಯ ಕಾಣಿಸ್ಬೇಕಲ್ವಾ? ದರ್ಶನ್ ಅವರನ್ನ ತಯಾರು ಮಾಡೋಣ ನಾವೆಲ್ಲ ಸೇರಿ. ಇನ್ನ ಯುವಕ ಇದ್ದಾನೆ, ಇವತ್ತು ದರ್ಶನ್ ಗೆದ್ರೆ ಗೆಲ್ತಾರೆ. ಗೆದ್ದಾಯ್ತಾ? ಕನಿಷ್ಠ
ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಬೇಕು. ನಾವು ಕೇಶವಮೂರ್ತಿ ಗೆಲ್ಲಿಸಿದ್ದು ಇಪ್ಪತ್ತ ಸುಮಾರು 22,800 ಓಟ್ಗಳ ಅಂತರದಿಂದ ಗೆಲ್ಲಿಸಿದ್ದು. ಅದು ಜಿದ್ದಾಜಿಯಿಂದ ನಡೆದಂತಹ ಚುನಾವಣೆ. ಕೇಶವಮೂರ್ತಿ ವರ್ಸಸ್ ಶ್ರೀನಿವಾಸ ಪ್ರಸಾದ್ ಸುಮಾರು 23,000 ಮತಗಳ ಅಂತರದಿಂದ ಗೆದ್ದಿದ್ರು ಕೇಶವಮೂರ್ತಿ ಅವರು. ಈಗ ದರ್ಶನ್ 30,000 ಗೆಲ್ಲಬೇಕಲ್ವಾ? ಐವತ್ತು ಅಂತ ಹೇಳ್ತಿದ್ರಿ, ಬಹಳ ಸಂತೋಷ. ನಾವು ಈ ರಾಜ್ಯದ ಜನರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. 1ನೇ ಗ್ಯಾರಂಟಿ, ಪ್ರತಿ ತಿಂಗಳು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಅನ್ನು ಫ್ರೀಯಾಗಿ ಕೊಡ್ತೀವಿ. ಮನೆ ಯಜಮಾನಿಗೆ, ಯಾರು ಮನೆ ಯಜಮಾನಿ ಇರ್ತಾರಲ್ಲ, ಯಾರು ಕೈ ಎತ್ತಿ ನೋಡೋಣ. ನಿಮಗೆಲ್ಲ ನಿಮ್ಮ ಅಕೌಂಟ್ಗೆ ತಿಂಗಳಿಗೆ 2,000 ರೂಪಾಯಿ ಹಾಕ್ಬಿಡ್ತೀವಿ. 2,000 ರೂಪಾಯಿ ನೀವೆಲ್ರಿಗೂ ಹೇಳಬೇಕು. ಮಹಿಳೆಯರಿಗೆ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು, ದರ್ಶನ್ಗೆ ಓಟ್ ಹಾಕಬೇಕು ಅಂತ ಹೇಳಬೇಕು. ಹಾಗೆಯೇ ಮೂರನೇ ಗ್ಯಾರಂಟಿ, ನಾವು ಅನ್ನಭಾಗ್ಯ ಸ್ಕೀಮ್ನಲ್ಲಿ 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದು, ಅದನ್ನ ಬಿಜೆಪಿಯವರು 4 ಕೆಜಿಗೆ ಇಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಒಬ್ಬರಿಗೆ 1 ತಿಂಗಳಿಗೆ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 10 ಕೆಜಿ ಅಕ್ಕಿ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪದವೀಧರ ಡಿಪ್ಲೊಮಾ ಹೋಲ್ಡರ್ಗಳಿಗೆ ತಿಂಗಳಿಗೆ 1,500 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಕೆಲಸ ಕೊಡ್ತೀವಿ ಅಂತೇಳಿ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು. ಈ 9 ವರ್ಷದಲ್ಲಿ 18 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, 18,000 ಆಗಲಿಲ್ಲ. ಅದ್ರ ಬದಲು ಪಕೋಡ ಕೆಲಸ ಕೊಡಿ ಅಂತ ಯುವಕರು ಕೇಳಿದ್ರೆ ಪಕೋಡ ಮಾರಕ್ ಹೋಗಿ. ಅದಕ್ಕೆ ನಾವು ಅವರಿಗೆ ಯುವ ನಿಧಿ ಅಂತಕ್ಕಂತ ಕಾರ್ಯಕ್ರಮದಲ್ಲಿ ನಿರುದ್ಯೋಗಿ ಪದವೀಧರರಿಗೆ 3,000, ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಮಹಿಳೆಯರು, ನೀವಿದ್ದೀರಲ್ಲ, ನಿಮಗೆ ಧ್ರುವನಾರಾಯಣ ನಿಲ್ಲಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದರು. ಬಹುಶಃ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗದೆ ಹೋಗಿದ್ರೆ ನಂಜನಗೂಡು ಕ್ಷೇತ್ರದ ಅಭ್ಯರ್ಥಿ ಆಗಿರುತ್ತಿದ್ರು.
ಮತ್ತೆ ನೂರಕ್ಕೆ ನೂರು ಗೆಲ್ತಾ ಇದ್ರು. ಈ ಕ್ಷೇತ್ರದ ಶಾಸಕರಾಗಿ ನಾವು ಅಧಿಕಾರಕ್ಕೆ ಬಂದೇ ಬರ್ತಿದ್ದೋ, ಅವರು ಮಂತ್ರಿನೂ ಕೂಡ ಆಗ್ತಾ ಇದ್ರು. ಅವರಿಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಶಾಸಕನಾಗಬೇಕು ಅಂತಕ್ಕಂತ ಬಹಳ ಆಸೆ ಇತ್ತು. ಆದರೆ ವಿಧಿ ಅವರನ್ನ ಚುನಾವಣೆಯಲ್ಲಿ ನಿಲ್ತಕ್ಕಂತ ಅವಕಾಶ ಕೊಡಲಿಲ್ಲ. ಈಗ ಅವರು ಶಾಸಕರಾಗ್ತಾ ಇದ್ದಂತ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಸೇರಿ ದರ್ಶನ್ ಅವರೇ ನಿಂತ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರನ್ನ ಅಭ್ಯರ್ಥಿ ನಾವು ಮಾಡಿದ್ವಿ. ದರ್ಶನ್ ಒಬ್ಬ ಸಜ್ಜನ, ಸಭ್ಯ ಯುವಕ. ಧ್ರುವನಾರಾಯಣ ಅವರು ಬದುಕಿರುವಾಗ ಅವರು ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದರು. ಬಹಳ ಕ್ರಿಯಾಶೀಲ ವ್ಯಕ್ತಿ, ಹಗಲು ರಾತ್ರಿ ಎಂದೇ ಪಕ್ಷ ಸಂಘಟನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಅವರಿಗೆ ಇಡೀ ಅವರು ಕೊಟ್ಟಿದ್ದಂತ ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದರು. ಅವರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಬಹಳ ಅಚ್ಚುಕಟ್ಟಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂತ ಸ್ವಭಾವವನ್ನು ಬೆಳೆಸಿಕೊಂಡಿದ್ದರು. ಅವರು ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದರು, ಎರಡು ಬಾರಿ ಶಾಸಕರಾಗಿದ್ದರು. ನಾನು ಲೋಕಸಭಾ ಸದಸ್ಯರಾಗಿದ್ದಾಗ ಹತ್ತಿರದಿಂದ ನೋಡ್ತಾ ಇದ್ದೆ. ಅವರು ಎಂಎಲ್ಎಗಿಂತ ಜಾಸ್ತಿ ಓಡಾಡೋರು ಕ್ಷೇತ್ರದಲ್ಲಿ. ಸಾಮಾನ್ಯವಾಗಿ ಲೋಕಸಭಾ ಸದಸ್ಯರು ಹೆಚ್ಚು ಪ್ರವಾಸ ಮಾಡೋದು ಕಡಿಮೆ. ಆದರೆ ಧ್ರುವನಾರಾಯಣ ಅವರು ಅವರ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಎಂಎಲ್ಎಗಳ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಂಡು ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಂತ ವ್ಯಕ್ತಿ. ಬಹುಶಃ ಮತ್ತೊಬ್ಬ ಧ್ರುವನಾರಾಯಣ ಅವರನ್ನ ಹುಟ್ಟಾಕಲಿಕ್ಕೆ ಸಾಧ್ಯ ಇಲ್ಲ. ಧ್ರುವನಾರಾಯಣಗೆ ಧ್ರುವನಾರಾಯಣನೇ ಸಾಟಿ ಅಂತಕ್ಕಂಥದ್ದು ತಿಳಿದಿದೆ. ಅಂಥವ್ರು ಈಗ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅವ್ರ ಜಾಗದಲ್ಲಿ ಅವ್ರ ಮಗನ್ನೇ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ.
ಈಗಾಗಲೇ ದರ್ಶನ್ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ, ನಿಮ್ಮನ್ನೆಲ್ಲ ಭೇಟಿಯಾಗಿದ್ದಾರೆ, ನಿಮ್ಮ ಆಶೀರ್ವಾದ ಕೇಳಿದ್ದಾರೆ. ನೀವೆಲ್ಲರೂ ಕೂಡ ದರ್ಶನ್ ಅವರಿಗೆ ಆಶೀರ್ವಾದ ಮಾಡಿದ್ರೆ ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಮ್ಮ ಕ್ಷೇತ್ರನು ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿತ್ತು. ಅವರು ಯಾವತ್ತೂ ಕೂಡ ತಾರತಮ್ಯ ಮಾಡ್ತಿರ್ಲಿಲ್ಲ. ಅವರಿಗೆ ಇದ್ದಂತ ಸ್ಥಳೀಯ ಈ ಲೋಕಸಭಾ ಗ್ರ್ಯಾಂಡ್ಸ್ ಇತ್ತಲ್ಲ, ಸದಸ್ಯರ ಗ್ರ್ಯಾಂಡ್ಸ್ ಎಲ್ರಿಗೂ ಸಮಾನವಾಗಿ ಹಂಚಿಬಿಡೋರು. ನನ್ನ ಹತ್ರ ಬಂದು ಕೇಳ್ತಾ ಇದ್ರು, ಇಷ್ಟು ದುಡ್ಡು ಬಂದಿದೆ ಏನ್ ಮಾಡಲಿ ಸರ್ ಅಂತ. ನೋಡಪ್ಪ, ನೀನು ಒಂದು ಸ್ವಲ್ಪ ಡಿಸ್ಕ್ರಿಪ್ಷನರಿ ಗ್ರ್ಯಾಂಡ್ ಸಿಟ್ಕೊಂಡು ಇನ್ನು ಉಳಿದದ್ನೆಲ್ಲ ಎಲ್ರಿಗೂ ಕೊಟ್ಬಿಡು ಅಂತ ಹೇಳ್ತಿದ್ದೆ. ಈ ರೀತಿ ಮಾಡೋರು. ಕಳೆದ ಸಾರಿ ಲೋಕಸಭೆಯಲ್ಲಿ ಅವರು ಸೋಲ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಬಹುಶಃ ಅವರು ಸೋತದ್ದು ದುರಾದೃಷ್ಟ. ಎಂಪಿ ಆಗಿರ್ತಿದ್ರು, ಒಂದೊಂದು ಸಾರಿ ಕೆಲಸ ಮಾಡೋರಿಗೆ ಜನ ಕೈ ಹಿಡಿಯಲ್ಲ. ಕೆಲಸ ಮಾಡದಿದ್ದವರು ಕೈ ಹಿಡಿತಾರೆ ಜನ. ಅದಕ್ಕೆ ಈ ಸಾರಿ ಇವ್ರನ್ನ ಕೈ ಹಿಡಿಲೇಬೇಕು. ಹಿಡಿತೀರಿ ಅಲ್ವಾ? ಧ್ರುವನಾರಾಯಣ ಮೇಲೆ ನಿಮಗೆ ಅಪಾರವಾದಂತಹ ಗೌರವ ಪ್ರೀತಿ ಎಲ್ಲ ಇತ್ತು. ಇಲ್ಲಿ ನಿಮ್ಮ ಪ್ರೀತಿ ಗೌರವ ಅವರ ಮೇಲೆ ಇದ್ದದ್ದು ಸಾರ್ಥಕ ಆಗಬೇಕು ಅನ್ನೋದಾದ್ರೆ ಅದನ್ನ ನೀವು ದರ್ಶನ್ ಅವರಿಗೆ ದಾರಿ ಹರಿಬೇಕು. ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅಧಿಕಾರಕ್ಕೆ ಬಂದಾಗ ನಂಜನಗೂಡು ಕ್ಷೇತ್ರಕ್ಕೆ ವಿಶೇಷವಾಗಿ ಗಮನ ಹರಿಸಿ ಎಲ್ಲ ಅವ್ರು ಕೇಳದಂತ ಎಲ್ಲ ಗ್ರ್ಯಾಂಡ್ಸ್ ಅನ್ನು ಕೂಡ ಕೊಡ್ತೀವಿ. ಕೇಶಮೂರ್ತಿ ಚುನಾವಣೆ ನಿಂತಾಗ